ಏನೋ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂತ ವೃದ್ಧೆಯೊಬ್ಬರು ಬೀದಿಯಲ್ಲಿ ನಿಂತು ರಂಪಾಟವನ್ನ ನಡೆಸಿರುವಂತದ್ದು. ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ವ್ಯಾಪಾರ ಮಾಡ್ತಾ ಇರ್ತಕ್ಕಂತಹ ವೃದ್ಧೆಯೊಬ್ಬರು ಬೀದಿಯಲ್ಲಿ ನಿಂತು ರಂಪಾಟವನ್ನ ನಡೆಸಿರುವಂತದ್ದು ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರು ವಿಶ್ವವಿದ್ಯಾನಿಲಯದ ಬಳಿ ಬಿಹೆಚ್ ರಸ್ತೆಯಲ್ಲಿ ಕೂಡ ವೃದ್ಧೆಯ ರಂಪಾಟ ನಡೆದಿರುವಂತದ್ದು. ಚಲಿಸುವ ವಾಹನಗಳಿಗೆ ಅಡ್ಡ ನಿಂತು ಹೈಡ್ರಾಮವನ್ನ ನಡೆಸಿದ್ದಾರೆ ವೃದ್ಧೆ. ಸ್ಮಶಾನದಲ್ಲಿರೋ ಮಾರುಕಟ್ಟೆಗೆ ನಾನು ಹೋಗಲ್ಲ ಅಂತ ಹೇಳಿ ಜೋರಾಗಿ ಕೂಡ ಹೇಳಿರುವಂತದ್ದು. ಅಂದ್ರೆ ಬೆಳ್ಳಂಬೆಳಿಗ್ಗೆ ಪಾಲಿಕೆಯ ಕೆಲವೊಂದಷ್ಟು ಸಿಬ್ಬಂದಿಗಳು ಕೂಡ ಬೀದಿ ಬದಿ ವ್ಯಾಪಾರಿಗಳನ್ನ ಅಲ್ಲಿಂದ ಕಳಿಸುವಂತಹ ಪ್ರಯತ್ನವನ್ನ ಮಾಡಿದಾಗ, ಅಂದ್ರೆ ಅವರಿಗೆ ಅಂತ ಹೇಳಿ ಒಂದು ಡೋಬಿ ಘಾಟ್ನಲ್ಲಿ ವೆಂಡರ್ ಝೋನ್ ಅನ್ನ ಕೂಡ ಮಾಡಲಾಗಿದೆ. ಅಲ್ಲಿ ನೀವು ವ್ಯಾಪಾರವನ್ನ ಕೂಡ ಮಾಡ್ಕೋಬಹುದು ಅನ್ನೋಂಥ ನಿಟ್ಟಿನಲ್ಲಿ ಅಲ್ಲಿರೋಂಥವ್ರನ್ನೆಲ್ಲರನ್ನೂ ಕೂಡ ಸ್ವಲ್ಪ ಈ ಕಡೆಗೆ ಕರೆದುಕೊಂಡು ಬರುವಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದಾದಂತಹ ವೇಳೆಯಲ್ಲಿ ಕೂಡ ವೃದ್ಧೆ ರಂಪಾಟವನ್ನ ನಡೆಸಿರುವಂಥದ್ದು. ಸ್ಮಶಾನದಲ್ಲಿರೋ ಮಾರುಕಟ್ಟೆಗೆ ನಾನು ಹೋಗಲ್ಲ ಅಂತ ಹೇಳಿ ಬೀದಿಯಲ್ಲಿ ನಿಂತು ಚೀರಾಡಿರುವಂಥದ್ದು. ಬೀದಿ ಬದಿ ವ್ಯಾಪಾರಗಳ ತೆರವಿಗೆ ಬಂದಿದ್ದಂತಹ ಪಾಲಿಕೆ ಸಿಬ್ಬಂದಿಯ ಮೇಲೆ ಕೂಡ ಚೀರಾಟವನ್ನು ನಡೆಸಿರುವಂಥದ್ದು. ಇದು ಬೆಳ್ಳಂಬೆಳಗ್ಗೆ ನಡೆದಂತಹ ಘಟನೆ. ತುಮಕೂರಿನ ವಿಶ್ವವಿದ್ಯಾನಿಲಯ ಬಳಿಯ ಬಿಹೆಚ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಯಾಗಿರ್ತಕ್ಕಂಥ ವೃದ್ಧೆಯ ಬೀದಿ ರಂಪಾಟ ಇದು. ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟವ್ರು ಕೇಳು, ನಿಮ್ಗೆಲ್ಲ ಅಂಗಡಿ ಮಾಡಿದೀವಲ್ಲ, ಅವ್ರು ನಿಮ್ ಕೇಳ್ತಾರೆ, ನಮ್ಗೆ ಆನ್ಸರ್ ಮಾಡಿ ಫಸ್ಟು. ನಿಮ್ಗೆಲ್ಲ ಅಂಗಡಿ ಮಾಡಿ ತಿಂಗಳ ಇಷ್ಟು ವರ್ಷ ಆಯ್ತಾ ಅಂಗಡಿ ಮಾಡಿ, ಅದನ್ನ ಇವಾಗ ಹೇಳಬಲ್ಲ ನಿಮ್ಗೆ ಅಂತಾನೆ ಒಂದು ಸಂಘ ಇದೆ, ಆ ಸಂಘದಲ್ಲ ತೀರ್ಮಾನ ಮಾಡಿ ಮಾಡಿರೋದು, ಅದನ್ನ ಕೇಳ್ಬಿಟ್ಟು ಮಾಡಿಲ್ಲ. ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟವ್ರು ಕೇಳು, ನಿಮ್ಗೆಲ್ಲ ಅಂಗಡಿ ಮಾಡಿದೀವಲ್ಲ, ಅವ್ರು ನಿಮ್ ಕೇಳ್ತೇನೆ, ನಮ್ಗೆ ಆನ್ಸರ್ ಮಾಡಿ ಫಸ್ಟು. ನಿಮ್ಗೆಲ್ಲ ಅಂಗಡಿ ಮಾಡಿ ತಿಂಗಳ ಇಷ್ಟು ವರ್ಷ ಆಯ್ತಾ ಅಂಗಡಿ ಮಾಡಿ, ಅದನ್ನ ಇವಾಗ ಹೇಳಬಲ್ಲ ನಿಮ್ಗೆ ಅಂತಾನೆ ಒಂದು ಸಂಘ ಇದೆ, ಆ ಸಂಘದಲ್ಲ ತೀರ್ಮಾನ ಮಾಡಿ ಮಾಡಿರೋದು, ಅದನ್ನ ಕೇಳ್ಬಿಟ್ಟು ಮಾಡಿಲ್ಲ. ತುಮಕೂರು ವಿಶ್ವವಿದ್ಯಾನಿಲಯದಿಂದ ಮುಂದಕ್ಕೆ, ಅಂದ್ರೆ ಏನು ಶಿವಕುಮಾರ ಸ್ವಾಮಿ ವೃತ್ತ ಬರುತ್ತೆ ಅಲ್ಲಿವರೆಗೂ ಕೂಡ ಯಾರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಪಾಲಿಕೆ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿದ್ದು. ಅವರಿಗೆ ಅಂತ ಹೇಳಿ ಮತ್ತೊಂದು ಕಡೆ ಒಂದು ವೆಂಡರ್ ಝೋನ್ ಅನ್ನ ಕೂಡ ಕ್ರಿಯೇಟ್ ಮಾಡಿ ಅಲ್ಲಿ ವ್ಯಾಪಾರಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದು. ಅಲ್ಲಿ ವ್ಯಾಪಾರಕ್ಕೆ ಕೂಡ ನಾನು ಹೋಗೋದಿಲ್ಲ ಅಂತ ಹೇಳಿ ಬೀದಿಯಲ್ಲಿ ನಿಂತು ಬೆಳ್ಳಂಬೆಳಿಗ್ಗೆ ಬೀದಿ ಬದಿ ವ್ಯಾಪಾರಿಯಾಗಿರ್ತಕ್ಕಂಥ ವೃದ್ಧೆಯೊಬ್ಬರು ರಂಪಾಟವನ್ನ ನಡೆಸಿರೋ ಅಂಥದ್ದು.